ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಇವತ್ತಿಗೂ ನಾವು ಎದುರಿಸ್ತಾ ಇದ್ದೀವಿ. ಶೋಷಣೆಗೊಳಗಾಗಿದ್ದೀವಿ, ಆರ್ಥಿಕ ಹಿನ್ನಡೆಯನ್ನು ಅನುಭವಿಸಿದ್ದೀವಿ, ಉದ್ದಿಮೆಗಳಿಂದ ದೂರಿದ್ದೀವಿ, ಸರ್ಕಾರದ ಸವಲತ್ತುಗಳು ಇನ್ನೂ ಸಿಗಬೇಕಾಗಿದೆ. ಇದಕ್ಕೆಲ್ಲ ಪರಿಹಾರ ಆಗಬೇಕು, ನ್ಯಾಯ ಸಿಗಬೇಕಂದ್ರೆ ಈ ಚುನಾವಣೆಯಲ್ಲಿ ನಾವು ಒಗ್ಗಟ್ಟಾಗಿ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾಗಿದೆ. ನಮ್ದು ಏನೇ ಭೇದ ಭಾವ ಇದ್ರು, ಸಮಸ್ಯೆ ಇದ್ರು ಒಂದೇ ಕಡೆ ಬರಬೇಕಾಗಿದೆ. ಅನಿವಾರ್ಯತೆ ಕೂಡ ಇದೆ, ನಮ್ಮ ಸಮಸ್ಯೆ ಏನೇ ಇರಲಿ ನಾವು ಒಂದು ಕಡೆ ಬರಬೇಕು, ಒಗ್ಗಟ್ಟಾಗಬೇಕು, ನಮ್ಮ ಶಕ್ತಿಯನ್ನು ಈ ಚುನಾವಣೆ ಮೂಲಕ ತೋರಿಸಿ ಕರ್ನಾಟಕದಲ್ಲಿ ನಾವು ಇದ್ದೀವಿ, ನಾವು ಮನಸ್ಸು ಮಾಡಿದ್ರೆ ಯಾರನ್ನು ಸೋಲಿಸ್ತೀವಿ, ಯಾರನ್ನಾರು ಗೆಲ್ಲಿಸ್ತೀವಿ ಅನ್ನೋದನ್ನು ಈ ಸಂದೇಶವನ್ನು ನಾವು ಕೊಡಬೇಕಾಗಿದೆ. ಇಲ್ಲಿವರೆಗೆ ಏನಾಯ್ತಾರ, ಓಟು ನಂಬದು, ಅಧಿಕಾರ ಅವ್ರದು, ಓಟು ನಂಬದು, ಅಧಿಕಾರ ಬೇರೆಯವ್ರದು. ಇನ್ನು ಮುಂದೆ ಚುನಾವಣೆ ಮೂಲಕ ಓಟು ನಂಬದೇ ಅಧಿಕಾರ ನಂಬದೆ, ಆ ಕಾನ್ಸೆಪ್ಟಲ್ಲಿ ನಾವು ಹೋಗಬೇಕಾಗಿದೆ. ಓಟು ನಂಬದೆ ಅಧಿಕಾರ ನಂಬದೆ. ಇಲ್ಲಿವರೆಗೆ ಗುಲಾಮಗಿರಿಯಲ್ಲಿ ಹೊಟ್ಟಿದ್ರು, ನಾವು ಇನ್ನೂ ಪದ್ಧತಿ ಹಂಗೆ ಇದೆ. ಬ್ರಿಟಿಷ್ ಬಿಟ್ಟು ಹೋದರೂ ಕೂಡ ಪದ್ಧತಿ ಇನ್ನೂ ಹಂಗೆ ಮುಂದುವರಿತಾ ಇದೆ. ಈ ಚುನಾವಣೆ ಮೂಲಕ ಕರ್ನಾಟಕ ಒಂದು ಸಂದೇಶ ಕೊಡಬೇಕಾಗಿದೆ. ನಾವು ಜಾಗೃತ ಆಗಿದ್ದೀವಿ, ಇನ್ನು ಮುಂದೆ ನಮಗೆ ಅನ್ಯಾಯ ಶೋಷಣೆ ಒಳಪಡೋದಲ್ಲ. ನಮಗೆ ಅವಕಾಶ ಸಿಕ್ಕಾಗ ನಾವು ನಮ್ಮ ಶಕ್ತಿಯನ್ನು ಮತಗಳ ಮೂಲಕ ತೋರಿಸ್ತೀವಿ ಅನ್ನೋ ಕಾರಣಕ್ಕಾಗಿ ಇವತ್ತು ನಿಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿದ್ದೀವಿ. ನಿಮ್ಮ ರೀತಿ ಎಲ್ಲ ಶೋಷರು ಒಟ್ಟಾಗಿದ್ದಾರೆ, ಒಂದೇ ಪ್ಲಾಟ್ಫಾರ್ಮ್ಗೆ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಮಾನ ಅವಕಾಶ ಕೊಡುವಂಥ ಪಕ್ಷ, ಎಲ್ಲರನ್ನ ಸಾಮಾಜಿಕ ದೃಷ್ಟಿಯಿಂದ ನೋಡುವಂಥ ಪಕ್ಷ. ಅವಕಾಶ ಸಿಕ್ಕಾಗ ನಮಗೆಲ್ಲ ಕಾಂಗ್ರೆಸ್ ಪಕ್ಷ ನ್ಯಾಯ ಒದಗಿಸಿದೆ. ಹಿಂದೆ 13ರಲ್ಲಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳಾದಾಗ ಕೆರೆ ತುಂಬುವಂಥ ಕ್ರಾಂತಿಕಾರಿ ಹೆಜ್ಜೆನೇ ಇಟ್ಟರು. ವಸತಿ ಶಾಲೆಗಳನ್ನು ನಮ್ಮ ಆಂಜನೇಯ ಸಮಾಜ ಕಲ್ಯಾಣ ಸಚಿವರ ಮೂಲಕ, ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಇರ್ಬೋದು, ವಾಲ್ಮೀಕಿ ಇರ್ಬೋದು, ರಾಣಿ ಚೆನ್ನಮ್ಮ ಇರ್ಬೋದು, ಆ ಶಿಕ್ಷಣ ಸಂಸ್ಥೆಗಳನ್ನು ನಿಮಗೆ ಕೊಡೋ ಮೂಲಕ ಶಿಕ್ಷಣ ಕೊಡುವಂಥ ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರದ ಆಗಿದೆ. ಅದರ ಜೊತೆಗೆ ನಮ್ಮ ಜನಸಂಖ್ಯೆ ಅನುಗುಣವಾಗಿ SC ಮತ್ತು ST ಸರ್ಕಾರ ಹಣವನ್ನು ಕಳೆದ 10 ವರ್ಷಗಳಿಂದ ನೀಡ್ತಾ ಇದೆ. ಅದರ ಜೊತೆಗೆ ಈ ಸಾರಿ ನಮ್ಮ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಅವರ ಮಹಿಳೆಯರನ್ನ ಗಟ್ಟಿಗೊಳಿಸಬೇಕು, ಅವ್ರಿಗೆ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕಾಗಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಸುಮಾರು ಒಬ್ಬರಿಗೆ 4-5 ಸಾವಿರ ರೂಪಾಯಿನ ಸಂದಾಯ ಮಾಡುವಂಥ ಈ ಯೋಜನೆ ಆಗಿದೆ. ಈ ಯೋಜನೆ ಕೊಡಲಿಕ್ಕೆ ಕಾರಣ ಅಂದರೆ ನಮ್ಮ ಮಹಿಳೆಯರು ಸಕ್ರ ಆಗಬೇಕು, ಈ ಹಣವನ್ನು ಉಳಿತಾಯ ಮಾಡಿ ತಮ್ಮ ಮಕ್ಕಳ ಶಿಕ್ಷಣ ಭವಿಷ್ಯ ರೂಪಿಸಬೇಕು, ಇಲ್ಲ ಬೇರೆ ಯಾವುದಾದ್ರೂ ಒಳ್ಳೆ ಕಾರ್ಯಕ್ಕೆ ಉಪಯೋಗ ಮಾಡಬೇಕಂತ ಈ ಯೋಜನೆ ಸಿದ್ದರಾಮಯ್ಯ ಅವರು ತಂದಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋಣ, ನಾವು ಕಳೆದುಕೊಂಡಿರುವಂಥ ಅಧಿಕಾರವನ್ನು ಈ ಉಪಚುನಾವಣೆ ಮೂಲಕ ಹುಡುಕಿಕೊಳ್ಳುವಂಥ ಮತ್ತೊಂದು ತಮಗೆ ಕಿವಿ ಮಾತನ್ನು ಹೇಳುತ್ತಾ, ನನಗೆ ಇನ್ನೂ ಬೇರೆ ಬೇರೆ ಕಡೆ ಪ್ರಚಾರ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಯಾಕಂದ್ರೆ 5:00 ನಾವು ಇನ್ನೂ 7-8 ಊರು ಮುಗಿಸ್ಬೇಕಾಗಿದೆ. ಮುಂದೆ ಕಾರ್ಯಕ್ರಮ ಇನ್ನು ಭಾಳಷ್ಟು ಅನೇಕ ನಾಯಕರು ಬರ್ತಾ ಇದ್ದಾರೆ, ತಿಮ್ಮಾಪುರ ಅವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ಮುಂದುವರಿತದೆ. ಅದಕ್ಕಾಗಿ ನಾವು ಎಲ್ಲ ಭವಿಷ್ಯ, ಇದು ಬರೀ ಕಾಂಗ್ರೆಸ್ BJP ಅಂತಲ್ಲ, ಇದು ನಮ್ಮ ಭವಿಷ್ಯದ ಚುನಾವಣೆ ಅಂತ ತಿಳಿದು ತಾವು ಕಾಂಗ್ರೆಸ್ಗೆ ಮತ ಇಡಬೇಕಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ, ಜೈ ಭೀಮ್.